ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಲತಾಸ್ ಕಾರ್ನರ್ಗೆ ಸ್ವಾಗತ. ಎಲ್ಲ ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾನು ಸ್ಪೆಷಲ್ಲಾಗಿ ಒಂದು ಮೊಟ್ಟೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊಟ್ಟೆ ರೆಸಿಪಿ ಅಂದರೆ ಬಾಳೆ ಎಲೆಯಲ್ಲಿ ಬಾಡಿಸಿದಂಥ ಒಂದು ಮೊಟ್ಟೆ ರೆಸಿಪಿ. ಇದು ಸ್ಪೆಷಲ್ಲಾಗಿರುವಂಥದ್ದು ಬಾಳೆ ಎಲೆಯಲ್ಲಿ ಬಾಡಿಸೋವಂಥದ್ದು, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇದು ನಾಟಿ ಕೋಳಿ ಮೊಟ್ಟೆ, ಅಂದರೆ ಮಾಮೂಲಿ ಮೊಟ್ಟೆನೂ ಇಟ್ಕೊಬೋದು ನೀವು, ಫಾರಂ ಮೊಟ್ಟೆನೂ. ನಮ್ಮನೇಲಿ ನಾಟಿ ಕೋಳಿ ಮೊಟ್ಟೆ, ಹಾಗಾಗಿ ಇದು ನಾಟಿ ಕೋಳಿ ಮೊಟ್ಟೆ. 5 ಬೇಯಿಸಿಟ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಆಗಿರೋದ್ರಿಂದ 5 ಇಟ್ಕೊಂಡಿದ್ದೀನಿ. ಮತ್ತು ಬೇರೆ ಇತರ ಸಾಮಾನು ಅಂದರೆ ಒಂದು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನಕಾಯಿ ಸೀಳು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಒಂದಷ್ಟು, ಒಂದು ಅಂಗೈಯಗ್ಲ ಕಾಯಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಒಂದು 8-10 ಬೆಳ್ಳುಳ್ಳಿ ಹೆಸಳಿದ್ದಾವೆ. ಆಮೇಲೆ 1 ಇಂಚಷ್ಟು, ಒಂದಿಷ್ಟು ಉದ್ದ ಶುಂಠಿ, ಹಸಿ ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ 1 ಚಮಚ ಧನಿಯಾ ಪುಡಿ ಇದೆ, 1 ಚಮಚ ಮೆಣಸಿನಕಾಯಿ ಪುಡಿ, ಒಣಮೆಣಸಿನಕಾಯಿ ಪುಡಿ ಇದೆ. ಇದನ್ನು ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು. ಆಮೇಲೆ 2 ಸಣ್ಣ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದು ಅರಿಶಿನ ಪುಡಿ, ಆಮೇಲೆ ಜೀರಿಗೆ ಪುಡಿ, ಆಮೇಲೆ ಕೊಬ್ಬರಿ ಎಣ್ಣೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಈ ರೆಸಿಪಿ ಮಾಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಬಾಣಲೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ, ಸ್ಟೌವ್ ಹಚ್ಕೊಳ್ಳೋಣ. ಸ್ವಲ್ಪ ಸಣ್ಣಕ್ಕೆ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೋಬಿಡಿ. ಕೊಬ್ಬರಿ ಎಣ್ಣೆ 1 ಚಮಚ ಹಾಕ್ತೀನಿ. ಕಾಯಿಲೀಗ ಸ್ವಲ್ಪ ಈ ಮೊಟ್ಟೆ, ಇದು ರೆಸಿಪಿ ತುಂಬ ಟೇಸ್ಟಾಗಿರುತ್ತೆ, ಒಂದ್ಸರಿ ನೀವು ಮಾಡಿ ನೋಡಿ ಸ್ನೇಹಿತರೆ. ಈಗ ಈರುಳ್ಳಿ ಹಾಕ್ತೀನಿ. ಈಗ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಫ್ರೈ ಮಾಡ್ಕೊಳ್ಳೋದು. ಹೀಗೆ ಆಮೇಲೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಟೊಮೊಟೊ ಟೊಮೊಟೊ ಹಾಕಿದ ತಕ್ಷಣ ಟೊಮೊಟೊ ಮೆತ್ತಗೆ ಹಾಕಬೇಕು ಅಂದರೆ ಮೊದಲನೇದು ಅದು ಉಪ್ಪು ಟೇಸ್ಟಿಗೆ ತಕ್ಕ ಹಾಕಬೇಕಲ್ಲ, ಆವಾಗ ಈ ಇದ್ರ ಮೇಲೆ ಹಾಕ್ಬಿಡ್ಬೇಕು. ಉಪ್ಪು ಹಾಕಿದ್ದೀನಿ, ಸಾಲ್ಟು ಮತ್ತು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಉಪ್ಪು ಹಾಕಿಬಿಟ್ರೆ ಬೇಗ ಮೆಸ್ ಆದಂಗೆ ಆಗುತ್ತೆ. ಇದು ಟೊಮೊಟೊ ಮೆತ್ತಗೆ ಹಾಕ್ಬಿಡುತ್ತೆ ಬೇಗ ಟೊಮೊಟೊ. ಈಗೇನು ಮೆಸ್ಗಾಗುವಂಥ ಅವಶ್ಯಕತೆ ಇಲ್ಲ. ಈಗ ಧನಿಯಾ ಪುಡಿ, ಮೆಣಸಿನ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಚಮಚ, 1/2 ಚಮಚ ಸಣ್ಣದು, 1/2 ಚಮಚ ಅರಿಶಿನ ಪುಡಿ, ಆಮೇಲೆ ಜೀರಿಗೆ ಪುಡಿ 1 ಸ್ವಲ್ಪ, 1/2 ಚಮಚ. ಈಗ ಉರಿ ಕಡಿಮೆ ಇಟ್ಕೊಳ್ಳಿ, ಈಗ ಬಾಡೋಗ್ಬಿಡುತ್ತೆ, ಖಾರ ಹಾಕಿರೋದಲ್ಲ. ಈಗ ಕಾಯಿ ಹಾಕೋಣ, ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಇಲ್ಲ. ಆಮೇಲೆ ಇವತ್ತೆಲ್ಲ ಖಾಲಿ ಆಗಿಬಿಟ್ಟಿದೆ, ಕೊತ್ತಂಬರಿ ಸೊಪ್ಪು ಯಾಕೂ ಸಿಗ್ತಾನೇ ಇಲ್ಲ ಇಲ್ಲ ಅಂಗಡೀಲಿ. ನಾವು ಪೇಟೆಗೂ ಹೋಗಿಲ್ಲ, ಈಗೆಲ್ಲ ಮನೇಲಿ ಹಾಕಿದ್ದು ಖಾಲಿ ಆಗಿಬಿಟ್ಟಿದೆ ಗಿಡಗಳಲ್ಲಿ.
ಈಗ ಇದೊಂಚೂರು ತಣ್ಣಗಾಗಲಿ ಸ್ನೇಹಿತರೆ ಇದನ್ನ ಮಿಕ್ಸಿಗೆ ಹಾಕೊಂಡು ಬರಬೇಕು ಇದಿಷ್ಟು ಈಗ ಒಂಚೂರು ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇದೊಂದು ತಣ್ಣಗಾಗಲಿ ಸ್ಟೌ ಹಚ್ಚಿದ್ದೀನಿ ಅಷ್ಟೊತ್ತಿಗೆ ನಾವು ಬಾಳೆ ಎಲೆ ಬಾಡಿಸ್ಕೊಳ್ಳೋಣ ಒಂಚೂರು ಬಾಳೆಎಲೆ ಸ್ಮೆಲ್ ಇದೆಯಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಬಾಳೆಎಲೆಯಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತಾನೆ ಬಾಳೆಎಲೆಯಲ್ಲಿ ಊಟ ಮಾಡ್ತಾರೆ ಬಾಳೆಎಲೆ ಊಟ ಮಾಡೋದು ಅಂದ್ರೆ ಬಹಳ ಖುಷಿ ಅದರದು ಅದರಲ್ಲಿ ಒಳ್ಳೆ ರೆಸಿಪಿ ಮಾಡೋದು ಅಂದ್ರೆ ಅದರ ಸ್ಮೆಲ್ ಬಾಡಿಸ್ತಾ ಇದ್ರೆ ನೋಡಿ ಎಷ್ಟು ಸ್ಮೆಲ್ ಒಳ್ಳೆ ಸ್ಮೆಲ್ ಬಾಳೆಎಲೆಯಲ್ಲಿ ಊಟ ಮಾಡಬೇಕು ಅಂದ್ರೆ ನಾನು ಮುಂದೆ ಅಂತ ಎಲೆ ಮುಂದೆ ಕೂತ್ಕೊತಾರೆ ಇದನ್ನ ಈ ತರ ಬಾಡಿಸಿದ್ರೆ ಅದರೊಳಗಡೆ ಹಾಕಿ ಕಟ್ಟಕ್ಕೆ ಸುಲಭ ಆಮೇಲೆ ಯಾವುದೇ ಊಟಕ್ಕೆ ಕೂತ್ಕೊಂಡ್ರೂ ಅವಾಗೆಲ್ಲ ನಮಗೆ ನಮ್ಮ ಹಳ್ಳಿಲೆಲ್ಲ ಊಟಕ್ಕೆ ಕೂತ್ಕೊಂಡ್ರು ಬಾಡಿಸಿ ಹಾಕೋದು ಹಾಗೆ ಹಸಿ ಹಾಕಲ್ಲ ಆಮೇಲೆ ಏನಾದ್ರು ಕಟ್ಟಬೇಕು ಅಂದ್ರೂ ಇದಕ್ಕೆ ಬಾಡಿಸಿದ್ರೆ ಕಟ್ಟಕ್ಕೆ ಸುಲಭ ಗ್ಯಾಸ್ ಆಫ್ ಮಾಡೋಣ ಆಮೇಲೆ ಬಾಡಿಸಿದ್ರೆ ಇಲ್ಲಿ ನೋಡಿ ಈ ತರ ಹಿಂಗೆ ಇದು ಇದು ನಾರು ಇರುತ್ತಲ್ಲ ಈ ಬಾಡಿಸಿದಾಗ ಈ ನಾರು ಸಾರಿ ಈ ಮೆಲ್ಲಕ್ಕೆ ನಾರು ಬರುತ್ತೆ ಇದು ಬಾಳೆಲೆ ಹರಿಬಾರದು ಮೆಲ್ಲಕ್ಕೆ ಹರಿದೇನೆ ಉದ್ದಕ್ಕೆ ಇದರ ನಾರು ಬರುತ್ತೆ ತೆಗೆದಿಟ್ಕೊಳ್ಬೇಕು ಅದಕ್ಕೆ ಕಟ್ಟಕ್ಬೇಕು ಈ ಮೆಲ್ಲಕ್ಕೆ ಅಲ್ಲಿವರೆಗೂ ನಾರು ಬರುತ್ತೆ ಫುಲ್ಲು ನೋಡಿ ಇಲ್ಲಿ ಮೆತ್ತ ಲಾಸ್ಟಿಗೆ ಹೋಯ್ತು ಹೋಗಲಿ ಬಿಡಿ ಇದಿಷ್ಟು ಸಾಕು ಇದಿಷ್ಟು ನೋಡಿ ಇಲ್ಲ ಇಷ್ಟು ಉದ್ದ ದಾರ ಇದೆ ಇದನ್ನ ಇಟ್ಕೊಳ್ಳಿ ಬೇಕು ಇತ್ರೆ ಖಾರಕ್ಕೆ ಹಾಕಿರೋದೆಲ್ಲ ಹುರಿದಿರೋದೆಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿಗೆ ಹಾಕ್ಕೊಳ್ಬೇಕು ಮಿಕ್ಸಿಗೆ ಹಾಕಿದರೆ ಇದನ್ನು ಏನು ಮಾಡಬೇಕು ಅಂದರೆ ತುಂಬ ನೀರು ಹಾಕಬಾರ್ದು ತುಂಬ ಗಟ್ಟಿಯಾಗಿ ಯಾಕೆ ಗಟ್ಟಿಯಾಗಿ ತಿರುವಬೇಕು ನೀರು ಹಾಕಬಾರ್ದು ಗಟ್ಟಿಯಾಗಿ ತಿರುಕೊಂಡ್ಬಿರ್ಬೇಕು ಸ್ನೇಹಿತರೆ ಖಾರ ನೋಡಿ ಈ ಥರ ತಿರುಕೊಂಬಂದಿದ್ದೀನಿ ಈಗ ಈ ಖಾರನೆಲ್ಲ ಈ ಎಲೆ ಹಾಕಬೇಕೀಗ ಖಾರ ಎಲ್ಲ ಎಲೆಗೆ ಹಾಕಿ ಈಗ ಇದಕ್ಕೆ ಮೊಟ್ಟೆಗಳೆಲ್ಲ ಇದಕ್ಕೆ ಮೇಲೆ ಸ್ನೇಹಿತರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪನ್ನು ಈ ಹಸಿಮೆಣಸಿನ್ಕಾಯಿ ಹಾಕಬೇಕು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲ ಕೊತ್ತಂಬರಿ ಸೊಪ್ಪು ನೀವು ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ಸ್ನೇಹಿತರೆ ಇದನ್ನು ಈ ಮೊಟ್ಟೆನ ಮಧ್ಯೆ ಒಂದೊಂದು ಸೀಳು ಹೊಡಿಬೇಕು ಅವಾಗ ಸೀಳು ಹೊಡೆದಿಟ್ಟಿದ್ದೆ ನಿಮ್ಗೆ ಹೇಳೋದು ಮರ್ತೆ ಈಗ ಉದ್ದುದ್ದ ಈ ಚಾಕು ಒಳಗಡೆ ಇದೆಯಲ್ಲ ನೋಡಿ ಈ ಥರ ಗೆರೆ ಈ ಥರ ಒಳಗಡೆ ಗೆರೆ ಹೊಡ್ಕೊಳ್ಬೇಕು ಹೊಡ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದರೆ ಇದು ನಿಮಗೆ ಖಾರ ಎಲ್ಲ ಒಳಗಡೆ ಹೋಗುತ್ತೆ ನೋಡಿ ಇದನ್ನು ಈ ಥರ ಗೆರೆ ಹೊಡೆದಿರೋದು ಎಲ್ಲ ಒಳಗಡೆ ಖಾರ ಇದ್ರೊಳಗಡೆ ಎಲ್ಲ ಹೋಗುತ್ತೆ ಈ ಥರ ಗೆರೆ ಹೊಡೆದು ಇಟ್ಟಿದೆ ಅವು ಹೊಡೆದಿಟ್ಟಿದೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಈಗ ಇದನ್ನು ಈಗ ಫೋಲ್ಡ್ ಮಾಡಿ ದಾರ ಕಟ್ಟಬೇಕು ಈ ಥರ ತೋರಿಸ್ತೀನಿ ಬಾಳೆಯಲ್ಲಿ ತಗೊಂಡಿದ್ವಲ್ಲ ಇದು ನಾರು ಇದನ್ನ ಹಾಕಿ ಥರ ಕಟ್ಟಿ ಸ್ನೇಹಿತರೆ ಸ್ಟವ್ ಮೇಲೆ ಹಂಚಿಟ್ಟಿದ್ದೀನಿ ಗ್ಯಾಸ್ ಹಚ್ಚಿದ್ದೀನಿ ಈಗ ಇದಕ್ಕೆ
ಸ್ವಲ್ಪ ಮಾಮೂಲಿ ಎಣ್ಣೆ ಹಾಕಬೇಕು, ಕೊಬ್ಬರಿ ಎಣ್ಣೆ ಹಾಕಬಾರ್ದು ಈಗ, ಯಾಕಂದರೆ ತುಂಬ ಹೊಗೆ ಬಂದ್ಬಿಡುತ್ತೆ. ಈಗ ಮಾಮೂಲಿ ಎಣ್ಣೆನೇ ಹಾಕಿ, ಅಂದರೆ ನೀವೇನು ಯೂಸ್ ಮಾಡ್ತೀರಿ, ಸನ್ಫ್ಲವರು ಅಥವಾ ಬೇರೊಂದು ಯಾವುದು ರಿಫೈನ್ಡ್ ಆಯಿಲು ಏನು ಯೂಸ್ ಮಾಡ್ತೀರಿ ಅದೇ ಎಣ್ಣೆನೇ ಹಾಕಿ ಈಗ ಇದನ್ನು ಮೆಲ್ಲಕ್ಕೆ ಇದರಲ್ಲಿ ಬಿಡಬೇಕಿದೆ. ಇದರಲ್ಲೇ ಆ ಕಡೆ ಈ ಕಡೆ ತಿರುಗಿಸಿ 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 ಫ್ರೈ ಮಾಡಬೇಕು. ಆ ಈ ಬಾಳೆ ಎಲೆ ಸ್ವಾದ ಏನಿದೆ ಅದೆಲ್ಲ ಫ್ರೈ ಆಗಿ ಅದಕ್ಕೆ ತಿಳ್ಕೊಳ್ಳುತ್ತೆ, ಎಲ್ಲ ಬಾಡಿ 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 ಬಾಳೆ ಎಲೆದು ಟೇಸ್ಟ್ ಏನಿದೆ ಅದಕ್ಕೆ ಆ ಖಾರಕ್ಕೆಲ್ಲ ಇಳ್ಕೊಂಡು ಅದರೊಳಗಡೆ ಬೇಯುತ್ತೆ, ಒಳಗಡೆನೇ ಹಾಗೆ ಬೇಯುತ್ತೆ. ತೋರಿಸ್ತೀನಿ ಹಾಗೆ ಮೆಲ್ಲಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸ್ತೀನಿ, ಮೆಲ್ಲಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಸಿ ಆಮೇಲೆ ಇಲ್ಲಾಂದರೆ ಹೊಡೆದೋಗ್ಬಿಡ್ತೀವಿ. ಹೊಡೆದೋಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಬೆಂದು ಇದಾಗಿದೆ. ಮೆಲ್ಲಕ್ಕೆ ಆ ಕಡೆ ಇಟ್ಕೊಂಡು ತಿರುಗಿಸಾಕ್ಬೇಕು ಸ್ವಲ್ಪ ಹೊತ್ತು ಬಿಟ್ಟು. ಖಾರ ಖಾರ ಇದಕ್ಕೆ ಹಾಕಿ ಮುಚ್ಚಿ ಕ್ಲೋಸ್ ಮಾಡೋದ್ರೊಳಗೆ, ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ ನೀವು ಒಂದ್ಸರಿ ಖಾರ ಉಪ್ಪು ಖಾರ ಎಲ್ಲ ನೀವು ಟೇಸ್ಟ್ ಮಾಡಿ ನೋಡ್ಕೊಳ್ಬೋದು. ಸ್ವಲ್ಪ ಆವಾಗವಾಗ ಡೌನ್ ಮಾಡಿ ಎತ್ತರ ಮಾಡಿ ಮಾಡ್ತಾ ಇರಬೇಕು ಸ್ಟವು, ಯಾಕೆಂದರೆ ಒಂದೇ ಸರಿ ಎತ್ತರನೂ ಇಟ್ಕೊಳ್ಬಾರ್ದು. ಇದು ನಂದು ಕಬ್ಬಿಣದ ಹಂಚಿದು, ನೀವು ಪ್ಯಾನ್ಗೇನು ಇಟ್ಕೊಳ್ತೀರಲ್ಲ ಅವಾಗ ನಿಮಗೆ ಹೇಗಾಗ ಅನಿಸುತ್ತೋ ಹಾಗೆ ಇಟ್ಕೊಳ್ಬೋದು. ಇದು ಕಬ್ಬಿಣದ ಹಂಚಿದೆ, ನಾವು ಚಪಾತಿ ಮಾಡ್ತೀವಲ್ಲ ಅದು ಹಂಚಿದೆ. ನೀವು ಪ್ಯಾನ್ ಇಟ್ಕೊಂಡ್ರು ಅದ್ರಲ್ಲಿ ಬೇಗ ಆಗುತ್ತೇನೋ ಅದು ಇಟ್ಕೊಳ್ಬೋದು. ಇದು ಮೆಲ್ಲಕ್ಕೆ ಆ ಕಡೆ ಈ ಕಡೆ ಕರೆಸಿ ಮೆಲ್ಲಕ್ಕೆ ಈ ಕಡೆ ಆಮೇಲೆ ಸ್ವಲ್ಪ ಬಿಟ್ಟು ಊಟ ಮಾಡಬೇಕು. ಉರಿ ಅವಾಗವಾಗ ನೋಡ್ಕೋತಿರ್ಬೇಕು. ಈಗ ಆಗಿದೆ ಸ್ನೇಹಿತರದು, ಈಗ ಬಿಸಿ ಇದೆ, ಆಫ್ ಮಾಡಿದ್ರೂ ಈಗ ತೆಗೆದು ತೋರಿಸ್ಲಿಕ್ಕಾಗಲ್ಲ. ಒಂದು ಸ್ವಲ್ಪ ತಣ್ಣಗಾಗಲಿ, ಈಗ ಆಗಿದೆ, ಆಫ್ ಮಾಡ್ತೀನಿ, ಸ್ಟವ್ ಆಫ್ ಮಾಡ್ತೇನೆ. ತಣ್ಣಗಾಗಿದೆ ಸ್ನೇಹಿತರೆ, ಹುಚ್ಚಣ ಇದು. ಇನ್ನು ಬಿಸಿ ಇದೆ ಆದರೂ ನೋಡಿ, ಒಳಗಡೆ ಫುಲ್ಲು ಬೆಂದೋಗಿದೆ, ಬೆಂದು ಫುಲ್ಲು ಚೆನ್ನಾಗಿದೆ ನೋಡಿ. ಹೇಳಿ ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಬಾಯ್.